ಲಿಮಿಟೆಡ್ ಆಗಿ ನೀವು ಬುಕ್ ಮಾಡಬಹುದು ಶಿಶಾ ನೋಡು ಇದಿಷ್ಟ ಆಗಿದೆ ನನಗೆ ನಾನು ಬುಕ್ ಮಾಡ್ತಾ ಇದೀನಿ ಅಂತ ನಿಮಗೆ ಮನೆಗೆ ತಂದು ಗಾಡಿ ಡೆಲಿವರಿ ಮಾಡಿ ಕೊಟ್ಬಿಡ್ತದೆ ಅಂದ್ರೆ ಇದೆ ವ್ಯಾನ್ ಅಲ್ಲಿ ಬರುತ್ತೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾನು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನೀವು ಪ್ರೀವಿಯಸ್ ವೀಡಿಯೋ ನೋಡಿದ್ದೆ ಅನ್ಕೋತೀನಿ ಇಲ್ಲಿ ಜಿಕ್ಸರು ಮತ್ತು ಹಾರ್ನೆಟ್ ಎಲ್ಲ ಓಟಿಓದಲ್ಲಿ ಬುಕ್ ಮಾಡಿದ್ದೆ ಸೊ ಇನ್ನೂ ಎಷ್ಟೊಂದು ಗಾಡಿಗಳನ್ನ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಸೊ ಒಂದು ಬಂದು ಹೋಂಡಾ ಅದು ಡಿಯೋ ರೆಪ್ಸೋಲ್ ಎಡಿಷನು ಇನ್ನೊಂದು BS3 ಬುಲೆಟು ಸೊ ನಾನು BS3 ತುಂಬ ಕಮ್ಮಿ ಓಡಿಸಿದ್ದೆ ಮತ್ತು ಇದು ಈ ಡಿಯೋ ನೋಡೇ ಇರಲಿಲ್ಲ ನಾನು ಇದನ್ನು ಮೇನ್ ಬುಕ್ ಮಾಡಿದ್ದೆ ಬಟ್ ಇವೆಲ್ಲ ಬರುತ್ತಾ ಇಲ್ವಾ ಅಂತ ಯಾಕಂದರೆ ಅನ್ಲಿಮಿಟೆಡ್ ಆಗಿ ನೀವು ಬುಕ್ ಸೊ ಅದಕ್ಕೇ ಮಗನ ಯಾವ್ಯಾವ ಸಿಗುತ್ತೆ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ ನಾನು ಓಡಿಸ್ತಾ ಇರೋದು ಇನ್ನೂ ಮುಂದೆ ಎಷ್ಟೊಂದು ಬುಕ್ ಮಾಡ್ತೀನಿ ಬಟ್ ವೀಡಿಯೋ ಯಾವುದು ಮಾಡಲ್ಲ ಸೊ ಟೆಸ್ಟಿಂಗಿಗೆ ಅಂತ ಮಾಡಿದ್ದೀನಿ ಅಷ್ಟೇ ಸೊ ಇಷ್ಟು ಗಾಡಿಗಳು ಬಂದವೆ ನೋಡಿ ಇನ್ನೊಂದು ಎರಡು ಗಾಡಿಗಳು ಬರುತ್ತೆ ಎಲ್ಲ ಅದಕ್ಕೆ ಮನೆ ಹತ್ರನೇ ತರಿಸ್ಕೊಬಿಟ್ಟೆ ಇವರು ಫುಲ್ಲು ಮನೆ ಹತ್ರನೇ ಬರುತ್ತೆ ಪೀಸಾಗಿ ನೋಡಿಕೊಂಡು ನಮ್ಗೆ ಯಾವ್ದು ಬೇಕು ಬುಕ್ ಮಾಡ್ಕೋಬೋದು ಸೊ ಬುಕ್ ಮಾಡ್ಕೊಳ್ಳೋದಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಇದೆ ಅದು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಸೊ ಹೋಂಡಾದು ಡಿಯೋ ರೆಪ್ಸೋಲ್ ಎಡಿಷನ್ ಅಂತ ಇದು ಫುಲ್ ಲಿಮಿಟೆಡ್ ಎಡಿಷನ್ ಫುಲ್ ಗಾಡಿ ನೋಡೋಕ್ಕೆ ನೋಡಿ ಫುಲ್ ಡಿಸೈನಿಂಗ್ ಎಲ್ಲ ಮಸ್ತಾಗಿದೆ ಗಾಡಿ ಬಂದುಬಿಟ್ಟು 109 CC ಇಂಜಿನ್ ಗುರು ಇದು ಟಾರ್ಕ್ ಬಂದುಬಿಟ್ಟು 9 ಇದೆ ಅಷ್ಟೇ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 5.7 ಚಿಲ್ಲರೆ ಎಷ್ಟು ಇದೆ ಅಂದ್ಕೊಳ್ಳಿ 6 ಲೀಟ್ರು ಅಂತ ಕಾಲದಲ್ಲಂತೂ ಡಿಯೋನ ಹೆವಿಯಾಗಿ ಓಡಾಡ್ತಿತ್ತು RX ಎಲ್ಲ ಹಿಂಗೆ ಓಡಾಡ್ತಿತ್ತು ಆ ರೇಂಜಿಗೆ ಓಡಾಡ್ತಿತ್ತು ಗುರು ಡಿಯೋನು ಯಾರು ನೋಡೋದು ಡಿಯೋನೇ ಸೊ ಕೀ ಇಲ್ಲ ಇಲ್ಲಿ ಕೀ ಕೇಳ್ಬೋಣ ಗುರು ಕೀ ಕೀ ಸೊ ಕೀ ನೋಡಿ ಬಂತು ಡಿಜಿಟಲ್ ಮೀಟ್ರ್ ಗುರು ನಿಮಗೆ ಸ್ವಿಚ್ ಎಲ್ಲ ಬರುತ್ತೆ ನಿಮಗೆ ರಿವ್ಯೂಕಿನ ಇದು ಆ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಳೋದಕ್ಕೆ ತರಿಸಿರೋದು ಇದು ಈ ಗಾಡಿಗಳೆಲ್ಲ ಹೇ ಆ ನಿಂಗೆ ಇದು ಓ ಇಲ್ಲ ಓಕೆ ಈ ಡಿಯೋ ಎಲ್ಲ ಓಡಿಸೋ ಇರಲಿಲ್ಲ ಆಮೇಲೆ ಹೈ ಬೀಮು ಲೋ ಬೀಮು ಇದು ಪಾಸು ಲೆಫ್ಟ್ ಇಂಡಿಕೇಟ್ರು ರೈಟ್ ಇಂಡಿಕೇಟ್ರು ಹಾರನ್ನು ನಿಮಗೆ ಸ್ಪೇಸ್ ನೋಡಿ ಫುಲ್ಲು ಇಲ್ಲಿ ಏನಾದರೂ ಲೈಟಾಗಿ ಇಟ್ಕೋಬೇಕು ಅಂದರೆ ಇಲ್ಲಿ ಬಾಟಲ್ಸ್ ಎಲ್ಲ ಇಟ್ಕೋಬೋದು ಲಗೇಜ್ ಎಲ್ಲ ತರೋದಕ್ಕೆ ಮುಂದೆಗಡೆ ಸ್ಪೇಸ್ ಚೆನ್ನಾಗಿದೆ ತೆಗಿದು ಇನ್ನೂ ತೋರಿಸ್ತೀನಿ ಗಾಡಿ ಆಮೇಲೆ ಓಡಿಸೋಣ ಹಿಂಗೆ ಓಡೋದು ಓಪನ್ ಆಗುತ್ತೆ ಇಲ್ಲಿ ನಿಮ್ಗೊಂದು ಹೆಲ್ಮೆಟು ಕೊಟ್ಟು ಕಳಿಸ್ತಾ ಇರೋದು ಹೋಗ್ಬೇಕಾದ್ರೆ ಬುಕ್ ಮಾಡಿದ್ರೆ ಎಷ್ಟೊಂದೆಲ್ಲ ಆಪ್ಷನ್ಸ್ ಎಲ್ಲ ಇದೆ ಇದು ಅಲ್ಲಿ ಇವ್ದು ಚೆನ್ನಾಗಿದೆ ಗುರು ಓ ಟಿ ಓ ಪ್ಲ್ಯಾಟ್ಫಾರ್ಮ್ ಅದು ಒಂದು ಹೆಲ್ಮೆಟ್ ಕೊಡ್ತದೆ ಒಂದು ಬಟ್ಟೆ ಕೊಡ್ತದೆ ಗಾಡಿ ಡಾಕ್ಯುಮೆಂಟ್ಸು ಇಷ್ಟಿರುತ್ತೆ ಫ್ಯೂಲ್ ಟ್ಯಾಂಕ್ ಎಲ್ಲಿದೆ ಇದಕ್ಕೆ ಇದಕ್ಕೆ ಫ್ಯೂಲ್ ಎಲ್ಲಿ ಅಂತ ನನಗೂ ಗೊತ್ತಾಗಿಲ್ಲ ಇಲ್ಲ ಸೀಟ್ ಇದೆಯಲ್ಲ ಅದರ ಮೇಲ್ಗಡೆ ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಫ್ಯೂಲು 5.53 ಲೀಟ್ರ್ ಗುರು ಸೊ ಇದು ಡಿಸೈನ್ ಬಂದ್ಬಿಟ್ಟು ಲಿಮಿಟೆಡ್ ಎಡಿಷನ್ ಇದು ಹೋಂಡಾ ಡಿಯೋ ಅದು ಸೊ ಇಲ್ಲಿ ನೋಡಿ ನಿಮಗೆ 109 CC ಇಂಜಿನು ಇಲ್ಲಿಂದ ಆಯಿಲ್ ಚೇಂಜ್ ಮಾಡ್ಕೊಳ್ಳೋದೆಲ್ಲ ಇದೆ ಟ್ಯೂಬ್ ಟೈರ್ಸು ಡ್ರಮ್ ಬ್ರೇಕ್ಸು ಆಮೇಲೆ 14.78 ಟಾರ್ಕ್ ಇದೆ ಇದಕ್ಕೆ ಅಷ್ಟೇ ತುಂಬ ಕಮ್ಮಿ ಸಿಂಗಲ್ ಸಸ್ಪೆನ್ಷನು ಅಲ್ಲಿದೆ ಆ ಸೈಡಲ್ಲಿ ಎಲ್ಲ ಬಂದರೆ ನಾರ್ಮಲ್ ಟೆಲಿಸ್ಕೋಪಿಕೇ ಡ್ರಮ್ ಬ್ರೇಕ್ಸು ಟ್ಯೂಬ್ಲೆಸ್ ಟೈರ್ಸು ಸೊ ಓಡ್ಸ್ ನೋಡೋಣ ಬನ್ನಿ ಒಂದು ಚಿಕ್ಕ ತೊಗೊಂಡು ಹೋಗ್ತೀನಿ ಅಷ್ಟೇ ಇದಕ್ಕೆಲ್ಲ ಏನು ಜಾಸ್ತಿ ಏನು ಹೋಗಲ್ಲ ಸೊ ಬ್ರೇಕ್ ಇಟ್ಕೊಂಡು ಇದನ್ನ ಕೆಳಗಡೆ ಸ್ಟಾರ್ಟ್ ಹೊಟ್ಬಿಟ್ಟು ಎಕ್ಸಲೇಟರ್ ಕೊಟ್ಟ ಅಂದರೆ ಬರುತ್ತೆ ಅಷ್ಟೇ ಓಹೋಹೋ ಇವೆಲ್ಲ ಏರಿಯಾ ಸುತ್ತಾಡೋಕ್ಕೆ ಡೋ ಮನೆ ಅಂತ ಹೋಗೋದಕ್ಕೆ ಅಂಥವಕ್ಕೆಲ್ಲ ಚೆನ್ನಾಗಿರ್ತವೆ ಇಡಿಯೋ ಗಾಡಿಗಳೆಲ್ಲ ಅಲ್ವಾ ಫುಲ್ ನೋಡಿ ಆರಾಮಾಗಿ ಪೀಸಾಗಿ ಮಾತಾಡ್ಕೊಂಡು ಹುಡುಗನ ಹಿಂದೆ ಹಾಕ್ಕೊಂಡು ಇಲ್ಲ ಹುಡುಗನ ಹಿಂದೆ ಹಾಕ್ಕೊಂಡು ಮಾತಾಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ಗಾಡಿ ಇದು ಹೋಂಡಾ ಇಂಜಿನ್ಸ್ ಎಲ್ಲ ಫುಲ್ ಸ್ಮೂತ್ ಇದು ಹೋಂಡಾದವ್ದು ಯಾವುದೇ ತೊಗೊಳ್ಳಿ CB350 ತೊಗೊಳ್ಳಿ ಇಲ್ಲ ಅಂದರೆ ಹಾರ್ನೆಟ್ ತೊಗೊಳ್ಳಿ ಯಾವುದಾದ್ರೂ ತೊಗೊಳ್ಳಿ ಹೋಂಡಾ ಇಂಜಿನ್ಸ್ ಬಂದುಬಿಟ್ಟು ಫುಲ್ ಸ್ಮೂತ್ ಗುರು ಎಷ್ಟು ಸ್ಮೂತ್ ಅಂದರೆ ಅಷ್ಟು ಸ್ಮೂತ್ ಆಗಿರುತ್ತೆ ಇದು ಇಕೋ ಮೋಡ್ ಅಂತ ಅಲ್ಲಿ ಗ್ರೀನ್ ಕಲರ್ ಲೈಟ್ ಬರ್ತಾ ಇದೆಯಲ್ಲ ಸೊ ಇದು ಬಂದುಬಿಟ್ಟು ಇಕೋ ಮೋಡು ಸೊ ಅಲ್ಲಿ ಇಕೋ ಇತ್ತು ಅಂದರೆ ನೀವು ಹೋಗ್ತಿರೋದು ಕರೆಕ್ಟಾಗಿದೆ ನಿಮ್ಮ ರೈಡು ಅಂತ ನೀವೇನಾದರೂ ಅದು ಕಲರ್ ಯೆಲ್ಲೋ ಕಲರನ್ನು ಟರ್ನ್ ಆಗಿಬಿಟ್ರೆ ಮಗಂದು ನೀನು ತುಂಬ ಸ್ಪೀಡಾಗಿ ಹೋಗ್ತಿದ್ಯಾ ನಿಧಾನಕ್ಕೆ ಹೋಗು ಅಂತ ಅಷ್ಟೇ ಈಗ ಅಲ್ಲಿ ಇನ್ನೊಂದು ಬುಲೆಟ್ ಇದೆ ಸೇಮ್ ನನ್ನ ಥರನೇ ಬುಲೆಟ್ಟು ಸೊ ಅದ್ರ ಬಗ್ಗೆ ನಾನು ನಿಮಗೇನು ಹೇಳಲ್ಲ BS3 ಏನು ಡಿಫ್ರೆನ್ಸ್ ಇದೆ ಅಂತ ಅಷ್ಟೇ ಹೇಳ್ತೀನಿ ಬನ್ನಿ ಅದಾದಮೇಲೆ OTO ಅದ್ರ ಬಗ್ಗೆ ಒಂದು ಸ್ವಲ್ಪ ಕಡಕ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ನಾನು ಕೇಳಿ ಸೈಕ್ ಹಾಕ್ಬಿಟ್ಟು ಫುಲ್ ಮಸ್ತಾಗಿದೆ ಸೊ ಬನ್ನಿ ಇಲ್ಲೇ ಇದೆ ಬುಲೆಟು ಬುಲೆಟ್ ಹಿಂದೆ ಹಾಕೋಣ ಡಿಯೋ ನೋಡಿದ್ವಲ್ಲ ಓಡಿಸಿದ್ದು ಇದೇ ಫುಲ್ ಪೀಸಾಗಿದೆ ನಿಮಗೆ ಗಾಡಿ ಆರಾಮಾಗಿ ತೊಗೋಬೋದು ಇದು ಆದಮೇಲೆ ನೆಕ್ಸ್ಟು ಈಗ ಹೇಳಿದ್ನಲ್ಲ ಬುಲೆಟ್ ಸೇಮು ನನ್ನ ಬುಲೆಟ್ ಯಾವುದಿದೆ BS4 BS4ರಿಂದ BS3ಗೆ ಚೇಂಜಸ್ ಏನಪ್ಪ ಅಂತ ಹೇಳ್ತೀನಿ ನೋಡಿ ಸೈಲೆನ್ಸರ್ ಚೇಂಜ್ ಆಗಿರುತ್ತೆ ಆಮೇಲೆ ಗಾಡಿ ಸ್ಟಾಕ್ ಸೌಂಡು ಇಂಜಿನಿಂದ ಬರೋ ಸೌಂಡು ಆಮೇಲೆ ಈ ಸ್ವಿಚ್ ಬಂದುಬಿಟ್ಟು ಇವರೇ ಕೊಡ್ತಾರೆ ನಮ್ಮಲ್ಲಿ ನಾನೇ ಹಾಕ್ಸ್ಕೊಂಡಿದ್ದೀನಿ ಈ ಸ್ವಿಚ್ ಹಾಕಿರೋ ವೀಡಿಯೋ ನೋಡಿಲ್ಲ ಅಂದರೆ ಐ ಬಟನ್ ಹಾಕಿರ್ತೀನಿ ಹೋಗಿ ನೋಡ್ಕೊಳ್ಳಿ ಸ್ವಿಚ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ ಎನಿ ಟೈಮ್ ಲೈಟ್ ಆನ್ ಆಗಿರುತ್ತೆ ಬಟ್ ಇದರಲ್ಲಿ ಎನಿ ಟೈಮ್ ಲೈಟ್ ಆನ್ ಆಗಿರಲ್ಲ ನಾವು ಬೇಕಾದ್ರೂ ಆನ್ ಮಾಡ್ಕೊಳ್ಳೋದು ಇವೆಲ್ಲ
ಸೊ ಇಷ್ಟೇ ಚೇಂಜಸ್ಸು, ಅದು ಬಿಟ್ಟರೆ ಇನ್ನೇನು ಮೇಜರಾಗಿ ಚೇಂಜಸ್ ಇರಲ್ಲ ಗುರು. ಬಿ ಎಸ್ 3ಗೂ ಬಿ ಎಸ್ 4ಗೂ, ಆಮೇಲೆ ನಮ್ಮದಲ್ಲೆಲ್ಲ ಎ ಬಿ ಎಸ್ ಇದೆ, ಅದು ನನ್ನ ಗಾಡಿ ಎ ಬಿ ಎಸ್ ಇಲ್ಲ, ಬಟ್ ಬಿ ಎಸ್ 4 ಬಿ ಎಸ್ 6ಗೆಲ್ಲ ಎ ಬಿ ಎಸ್ ಇದೆ. ಆಮೇಲೆ ಡಿಸ್ಕ್ ಬ್ರೇಕ್ಗಳಿದೆ, ಇದಕ್ಕೆಲ್ಲ ಫುಲ್ ಡ್ರಮ್ಮು, ಫ್ರಂಟ್ ಒಂದೇ ಡಿಸ್ಕ್ ಇರೋದು, ಹಿಂದೆ ಕಡೆ ಎಲ್ಲ ಫುಲ್ಲು ರೇಲ್ ಸೈಡ್ಗೆಲ್ಲ ನೋಡಿ ಡ್ರಮ್ಮು, ಡ್ರಮ್ ಬ್ರೇಕ್ಸ್ ಇವೆಲ್ಲ. ಸೊ 6ಅಲ್ಲಿ ಏನಿದೆ, ಬಿ ಎಸ್ 3ಗೂ ಎಲ್ಲ ಸೇಮ್ ಹಂಗೆ ಇರೋದು. ಈಗ ಅಲಾಯ್ ವೀಲ್ಸ್ ಎಲ್ಲ ಬಂದ್ಬಿಟ್ಟಿದೆ ಗುರು. ಸೊ ನಿಮ್ಗೆ ಸ್ಟಾಕ್ ಸೌಂಡ್ ಕೇಳಿಸ್ಬಿಡ್ತೀನಿ ಬನ್ನಿ, ಬುಲೆಟ್ದು ನಮ್ಮದು ಇದಕ್ಕೂ ಡಿಫ್ರೆನ್ಸ್ ಎಷ್ಟೊಂದಿದೆ ಅಂತ. ಓಯ್ ಓಯ್ ಸೌಂಡ್ ಕೇಳಿಸ್ಕೊಳ್ಳಿ. ಹಾಗೊಂದು ಫುಲ್ ರೋರಿಂಗು, ನಮ್ಮ ಇಂಜಿನ್ಗೆ ಈ ಸೈಲೆನ್ಸಲ್ಲಿ ಹಾಕ್ಸ್ಕೊಬಿಟ್ರೆ ಫುಲ್ ಮಸ್ತು, ಇನ್ನೂ ಸೌಂಡ್ ಬರುತ್ತೆ. ನನ್ನ ಇಂಜಿನ್ದು ಅದು ನನ್ನ ಗಾಡಿದು ಸೈಲೆನ್ಸಲ್ಲಿ ಹೋಗ್ಬಿಟ್ಟಿದೆ. ಸೊ ನನ್ನ ಗಾಡಿಗೆ ಬಿ ಎಸ್ 3ದು ಸೈಲೆನ್ಸಲ್ಲಿ ಹಾಕ್ಸೋಣ ಅಂತಿದ್ದೀನಿ. ನಾನು ಬಿ ಎಸ್ 3 ಏನಕ್ಕಪ್ಪ ತರಿಸಿದ್ದು ಅಂದರೆ ನಿಮಗೊಂದು ತೋರ್ಸೋಣ ಬಿ ಎಸ್ 3 ಹೆಂಗಿರುತ್ತೆ ಅಂತ. ಆಮೇಲೆ ಒಂದು ಮೊಪೆಡು ಬುಕ್ ಮಾಡ್ಬೋದು ಅಂತ. ಇದು ಹಾರ್ನೆಟ್ ನಮ್ಮ ಹುಡುಗ ಓಡಿಸ್ಬೇಕು ಅಂತ. ಮೇಜರಾಗಿದ್ದು ಜಿಕ್ಸರು. ಸೊ ನೋಡಿ ಇನ್ನೂ ಎಷ್ಟೊಂದು ಬೈಕ್ಗಳು ಬರ್ತವೆ, ನೀವು ಯಾವ್ದು ಬುಕ್ ಮಾಡ್ತೀರಾ ಅವೆಲ್ಲನೂ. ನಿಮಗೆ ಓಟಿಗೋದಲ್ಲಿ ಪ್ರೀವಿಯಸ್ ವೀಡಿಯೋಲಿ ಏನು ಹೇಳಿದ್ದೆ ಅಂದರೆ ಯಾವ ಬೈಕು ಟೆಸ್ಟ್ ಹೋಗಬೇಕು ಅವೆಲ್ಲ ಸಿಗುತ್ತೆ, ಬುಕ್ ಮಾಡ್ಕೋಬಹುದು ಅಂತ. ಬಟ್ ಇನ್ನೊಂದು ಮಜಾ ಏನಪ್ಪ ಅಂದರೆ, ನಿಮಗೆ ಈಗ ಡಿಯೋ ತೊಗೋಬೇಕು ಅಂದ್ಕೊಳ್ಳಿ, ಇಲ್ಲ ಬುಲೆಟ್ ತೊಗೋಬೇಕು ಅಂದ್ಕೊಳ್ಳಿ, ಇಲ್ಲ ಹಾರ್ನೆಟೇ ತೊಗೋಬೇಕು, ಇಲ್ಲ ಜಾವಾನೇ ತೊಗೋಬೇಕು, ಇನ್ನೂ ಎಷ್ಟೊಂದು ಯಮಹ ಇದೆ, ಎಷ್ಟೊಂದು ಬೈಕ್ಸು, ಒಂದು 16-17 ಕಂಪ್ನಿಗಳ ಜೊತೆ ಟೈಅಪ್ ಆಗಿದೆ ಆಗ್ಬೋದು ಇವರು ಓಟಿ ಹೋದವರು. ಸೊ ನಿಮ್ಗೆ ಯಾವ ಕಂಪ್ನಿ ಗಾಡಿ ಬೇಕು, ಟೆಸ್ಟ್ ಡ್ರೈವ್ ಮಾತ್ರ ಅಲ್ಲ ಬುಕ್ ಕೂಡ ಮಾಡ್ಬೋದು ನೀವು. ಹೆಂಗೆ ಅಂದರೆ, ಈಗ ನಿಮ್ಗೆ ಇಷ್ಟ ಆಯಿತು ಟೆಸ್ಟ್ ಡ್ರೈವು, ಹೇಳ್ಬೋದು ಶಿಶಂಗೆ, ಶಿಶ ನೋಡು ಇದು ಇಷ್ಟ ಆಗಿದೆ ನನಗೆ, ನಾನು ಬುಕ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಶೋರೂಮಲ್ಲಿ ಎಷ್ಟು ಒಂದು 1000 ರೂಪಾಯಿ ಬುಕ್ಕಿಂಗ್ ಚಾರ್ಜಸ್ ಇರುತ್ತೆ, ಅದನ್ನು ಕೊಟ್ಟರೆ ನಿಮ್ಗೆ ಆಮೇಲೆ ಡೆಲಿವರಿ ಟೈಮಲ್ಲಿ ಅದನ್ನು ಕಟ್ ಮಾಡ್ಕೋತಾರೆ. ಸೊ ಇವ್ರದು ಹಂಗೇ, ಸೊ ಶೋರೂಮಲ್ಲಿ ಏನೇನಿರುತ್ತೆ ಸೇಮ್ ಟು ಸೇಮ್. ಈಗ ಈ ಗಾಡಿ ಬಂದು 1.5 ಲಕ್ಷ ಅಂದರೆ ನೀವು 1.5 ಲಕ್ಷನೇ ಕೊಡ್ತಿದ್ದೀರಾ ಶೋರೂಮಲ್ಲಿ ತೊಗೊಂಡ್ರು ಅಷ್ಟೇ, ಇವ್ರ ಹತ್ರ ತೊಗೊಂಡ್ರು ಅಷ್ಟೇ. ಶೋರೂಮ್ಗಳಲ್ಲಿ ಎಷ್ಟು ವೈಟಿಂಗ್ ಟೈಮ್ ಕೊಡ್ತಾರೆ ಇವ್ರದು ಅಷ್ಟೇ, ಈಗ 1 ತಿಂಗಳು ಅವ್ರು ಕೊಡ್ತಾರೆ ಅಂದರೆ 1 ತಿಂಗಳು ನೀವು ಇವ್ರ ಹತ್ರ ವೈಟ್ ಮಾಡಬೇಕು. ಬಟ್ ಶೋರೂಮ್ಗೆ ಹೋಗಿ ತೊಗೋಬೋದಲ್ಲ ಗುರು ಅಂತ ನೀವು ಅಂದ್ಕೋಬಿಡ್ತೀರಾ, ಏನಿದು ಶೋರೂಮ್ಗೆ ಹೋಗಿ ತೊಗೋಬೋದು ಇವ್ರ ಹತ್ರ ಏನಕ್ಕೆ ತೊಗೊಳ್ಳಿ ಅಂತ. ಆ ಥರ ಎಲ್ಲ ಏನಿಲ್ಲ, ನಿಮಗೆ ಈಗ ಶೋರೂಮಲ್ಲಿ ಒಂದೊಂದು ಗಾಡಿಗಳು ಟೆಸ್ಟ್ ಡ್ರೈವ್ ಸಿಗಲ್ಲ, ಆಮೇಲೆ ಒಂದೊಂದಕ್ಕೆ ಹೋಗೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ಕೋವಿಡ್ ಸಿಚುವೇಷನಿಂದ ಹೋಗಬೇಕೋ ಬೇಡವೋ ಏನೋ ಆಗಿಬಿಟ್ರೆ ಅಂತ ನಿಮಗೂ ಒಂದು ಸ್ವಲ್ಪ ಭಯ ಇರುತ್ತೆ. ಸೊ ಇವ್ರದಲ್ಲಿ ನೀವು ಬುಕ್ ಮಾಡ್ಕೋಬಿಟ್ರೆ ಫುಲ್ ಪೀಸು. ಹೆಂಗೆ ಅಂದರೆ, ಮನೆಯಿಂದ ತೊಗೊಬಂದು ಇದು ಶೋರೂಮಿಂದ ಇವ್ರು ತೊಗೊಬರ್ತಾರೆ ಟೆಸ್ಟ್ ಡ್ರೈವ್ ಗಾಡಿಗಳು, ಟೆಸ್ಟ್ ಡ್ರೈವ್ ಮಾಡಿ ನೋಡಿದ್ಮೇಲೆ ಇವ್ರು ತೊಗೊಬರ್ತಾರೆ ನಿಮ್ಮ ಹತ್ರ ಪೇಪರ್ಸ್ ಎಲ್ಲ ಫುಲ್ ಡಿಜಿಟಲಲ್ಲಿ ವರ್ಕ್ ಮಾಡಿಬಿಟ್ಟು ಒಂದೆರಡು ಮೂರು ಏನೋ ಪೇಪರ್ ತೊಗೊಬರ್ತಾರೆ ಮನೆಗೇ, ಮನೇಲಿ ಬಂದು ಸೈನ್ ಹಾಕ್ಸ್ಕೊಂಡು ಹೋಗ್ತಾರೆ. ಕ್ಯಾಶು ಎಲ್ಲ ಹೆಂಗೆ ಅಂತ ಡಿಜಿಟಲ್ ಕಟ್ಬೋದು, ಇಲ್ಲಾಂದರೆ ಚೆಕ್ಕು ಏನು ಬೇಕೋ ಅವೆಲ್ಲ ಮಾಡ್ಕೋಬೋದು. ಮಾಡಿಕೊಂಡು ಆರಾಮಾಗಿ ನಿಮಗೆ ಮನೆಗೆ ತಂದು ಗಾಡಿ ಡಿಲಿವರಿ ಮಾಡಿಕೊಟ್ಬಿಡ್ತಾರೆ. ಅಂದರೆ ಇವ್ರದೇ ವ್ಯಾನಲ್ಲಿ ಬಂದು ಫುಲ್ ಬಾಕ್ಸ್ ಎಲ್ಲ ಹಾಕಿ ಸೈಕ್ ಹಾಕಿ ಕೊಡ್ತಾರೆ, ತೊಗೊಬಂದು ಮನೆ ಹತ್ರನೇ ಯಾರಿಗೆ ಗೊತ್ತು ಇದು ಶೋರೂಮ್ ಅವ್ರು ಕೊಡ್ತಾರೆ ನನ್ನ ಮಕ್ಕಳು, ಸುಮ್ಮನೆ ಗಾಡಿ ನಾನು ಸರ್ ತೊಗೊಂಡೋಗಿ ಸರ್ ಅಂತ ಡಿಲಿವರಿ ಕೊಟ್ಬಿಡ್ತಾರೆ. ನಿಮಗೆ ಆ ಥರ ಮಜಾ ಸಿಗಲ್ಲ, ಇವ್ರದ್ದು ತಂದು ಮನೆ ಮುಂದೆ ಕೊಡ್ತಾರೆ ಗುರು, ಅದೊಂದೇ ಮಜಾ ಅಂದರೆ. ಆಮೇಲೆ ಟೆಸ್ಟ್ ಡ್ರೈವ್ ಮಾಡಬೇಕಾದ್ರೆ ನಿಮಗೆ ಏನಪ್ಪ ಅಂದರೆ, ಶೋರೂಮ್ಗೆ ಹೋಗ್ತೀರ ಅಂದ್ಕೊಳ್ಳಿ ಟೆಸ್ಟ್ ಡ್ರೈವ್ ಕೇಳೋದಕ್ಕೆ, ಈ ಗಾಡಿಗಳಿಗೆಲ್ಲ ಯಾವುದಾದ್ರು ಟೆಸ್ಟ್ ಡ್ರೈವ್ ಬೇಕು ಅಂತ. ಸುಮ್ಮನೆ ನಾರ್ಮಲಾಗಿ ಬುಲೆಟ್ ಟೆಸ್ಟ್ ಡ್ರೈವ್ ಮಾಡ್ಬೇಕು, ನೀವು ಹೋಗ್ತೀರಾ, ನೀವೊಬ್ಬರು ಓಡಿಸ್ತೀರಾ, ನಿಮ್ಮ ಅಪ್ಪ ಅಮ್ಮ ತಂಗಿ ಇರ್ತಾರೆ, ಮತ್ತು ಮನೇಲಿ ಇನ್ನೊಂದು 2-3 ಜನ ಇರ್ತಾರೆ, ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ನೀವು ಎಲ್ಲರನ್ನೂ ಶೋರೂಮಿಗೆ ಕರ್ಕೊಂಡು ಹೋಗಿ ನೋಡಿ, ಅಷ್ಟು ಜನಕ್ಕೆಲ್ಲ ಟೆಸ್ಟ್ ಡ್ರೈವ್ ಕೊಡಲ್ಲ, ಬೈತಾರೆ ಆಮೇಲೆ ಸರ್ ಅಷ್ಟೊಂದೆಲ್ಲ ಕೊಡಲ್ಲ ಸರ್ ತುಂಬ ಹೊತ್ತು ಕೊಡಲ್ಲ ಅಂತಾರೆ. ಯೋದಲ್ಲೆಲ್ಲ ಹಂಗೆಲ್ಲ ಏನಿಲ್ಲ, ಈಗ ನೀವು ಬುಲೆಟ್ ಶೋರೂಮ್ ತೊಗೋತೀರ ಅಂದ್ಕೊಳ್ಳಿ, ಬುಲೆಟ್ ಬುಕ್ ಮಾಡ್ತೀರಾ, ಬುಲೆಟ್ ಮನೆ ಹತ್ರ ಬರುತ್ತೆ ಅಂದ್ಕೊಳ್ಳಿ, ಮನೆಯವರೆಲ್ಲ ಓಡಿಸಿ ನೋಡಿ ಮನೆಯವ್ರನ್ನೆಲ್ಲನೂ ಕುಣಿಸ್ಕೋಬೋದು. ನೀವು ಒಂದು ಜನ ಬೇಕಾ ಎಸ್ಸಲ್ಲಿ ಬೇಕಾದ್ರು ಕುಣಿಸ್ಕೊಂಡು ಓಡಾಡ್ಬೋದು, ಯೋದೇ ಫ್ಯೂಲ್ ಇರುತ್ತೆ. ಟೆಸ್ಟ್ ಡ್ರೈವ್ ಮಾಡಿ ಎಲ್ಲರೂ ನೋಡಿ ಒಪಿನಿಯನ್ ತೊಗೊಂಡು ಮನೆಯಲ್ಲಿ ಆಯಿತು ಅಂದರೆ ಇವ್ರಿಗೆ ಹೇಳಿದ್ರೆ ಇವರೇ ಬುಕ್ ಮಾಡ್ತಾರೆ. 6 ತಿಂಗಳೇನೋ ವೇಟಿಂಗ್ ಇದೆ, 6 ತಿಂಗಳು ವೇಟಿಂಗ್ ಇವರಿಗೆ ಕೊಟ್ಟರೆ ಶೋರೂಮಲ್ಲಿ ಕೊಡೋದನ್ನೇ ತಂದು ಮನೆ ಹತ್ರನೂ ಕೊಟ್ಬಿಡೋಗ್ತಾರೆ. ಸೊ ಇವೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅಂದರೆ, ಈ ಕೊರೋನಾ ಟೈಮಲ್ಲಿ ನೀವು ಸುಮ್ಮನೆ ಆಚೆ ಹೋಗಿ ಏನಾದರೂ ಇದು ಮಾಡ್ಕೊಳ್ಳಿ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಅಂತ ಇವ್ರದು ಒಂದು ಮೇನ್ ಮೋಟೋ ಅಷ್ಟೇ. ಸೊ ನೋಡಿ ಅವರಿದ್ದಾರೆ ಸರ್. ಹಾಯ್, ನಿಮ್ಮ ಹೆಸರು? ವಿಜಯ್ ಅಂತ. ಸೊ ಇವ್ರು ವಿಜಯ್ ಅಂತ, ಮತ್ತು ಇವ್ರ ಜೊತೆ ಇನ್ನೊಂದು 4 ಜನ ಇದ್ದಾರೆ. ಸೊ ಇವ್ರುಗಳು ನಿಮಗೆ ಬುಕ್ ಮಾಡಿದ ತಕ್ಷಣ ಗಾಡಿನ ತೊಗೊಬಂದು ಕೊಡ್ತಾರೆ, ಕೊಟ್ಟು 1 ಅವರ್ ವೆಯ್ಟ್ ಮಾಡ್ತಾರೆ, 1.5 ಅವರ್ ವೆಯ್ಟ್ ಮಾಡ್ತಾನೆ, ಟೆಸ್ಟ್ ಡ್ರೈವ್ ಮಾಡ್ಬೋದು. ಒಂದು ಗಾಡಿ ಎಲ್ಲ 4-5 ಗಾಡಿ ಬುಕ್ ಮಾಡ್ಬೋದು, ನಂದು ಅದೊಂದು ಪ್ಲ್ಯಾನ್ ಇತ್ತು, 4-5 ಗಾಡಿ ಬುಕ್ ಬರುತ್ತಾ ಅಂತ. ಸೊ ಎಷ್ಟೊಂದು ನಾನು ಕೇಳಿದ್ವಲ್ಲ ಓಟಿಗೆ ಹೋಗ್ಬಗ್ಗೆ ಹೇಳಿ ಅಂತ. ಸೊ ಈ ಥರ ನಿಮಗೆ ಅವ್ರು ತಂದು ಕೊಡ್ತಾರೆ, ಬುಕ್ ಮಾಡ್ಕೊಳ್ಳಿ, ಓಡಿಸಿ ನೋಡಿ, ಇಷ್ಟ ಆದರೆ ಇವ್ರ ಹತ್ರ ಬುಕ್ ಮಾಡ್ಕೋಬೋದು. ನಿಮಗೆ ಪ್ಲೇ ಸ್ಟೋರ್ ಲಿಂಕು ಮತ್ತು ಬುಕ್ ಮಾಡೋದು ಹೆಂಗೆ ಅಂತ ಇಷ್ಟೊತ್ತು ಸ್ಕ್ರೀನ್ ಮೇಲೂ ಬರ್ತಾ ಇರುತ್ತೆ, ನೋಡ್ಕೋಬೋದು. ಇಲ್ಲ ಅಂದರೆ ಡೌಟ್ ಇತ್ತು ಅಂದರೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ,
ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂದೇನು ಇದೇನು ಪ್ರಮೋಷನ್ ಏನಲ್ಲ, ನೀವು ಎಷ್ಟೊಂದು ಜನ ಕೇಳಿದ್ದೀರ. ಸೊ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ರಪ್ಪ, ಹಂಗೇ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ. ಇನ್ನೂ ಯಾವುದಾದ್ರೂ ಬೇರೆ ಥರ ವೀಡಿಯೋಗಳು ಬೇಕು ಅಂದರೆ, ಕನ್ನಡದಲ್ಲಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬರೀ ಇಂಥ ಬೈಕ್ಸ್ ಅಲ್ಲ, ಇ ವಿ ಬೈಕ್ಸು ಸಿಗುತ್ತೆ, ಏತಾದರೂ ಸಿಗುತ್ತೆ ನಿಮಗೆ. ಯಾವ ಗಾಡಿ ಬೇಕು ಎಲ್ಲನೂ ಟೆಸ್ಟ್ ಡ್ರೈವ್ ಬುಕ್ ಮಾಡ್ಬೋದು. ಒಂದೇ ದಿನ ಎಷ್ಟು ಗಾಡಿ ಬೇಕಾದ್ರು ಬುಕ್ ಮಾಡ್ಕೋಬೋದು ಗೊತ್ತೋ ಟೆಸ್ಟ್ ಡ್ರೈವ್ಗೆ. ಅದೊಂದೇ ಮಜಾ ಅಂದರೆ ಮಾಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಯಾರಾದ್ರೂ ಗಾಡಿಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಇವ್ರನ್ನೇ ತಂದು ಕೊಡ್ತಾರೆ. ಸೊ ವೀಡಿಯೋ ಇಷ್ಟ ಆಗಿದೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಕ 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 ಅಂತ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ. ಬಾಯ್.